ಪರಿಣಾಮ. ಇವನನ್ನ ಮರ್ಯಾದಾ ಪುರುಷೋತ್ತಮ ಎಂದು ಪೂಜಿಸುವ ಸಂಸ್ಕೃತಿ ನಮ್ಮದು. ಪಿತೃವಾಕ್ಯ ಪರಿಪಾಲನೆಯ ಮಹತ್ವವನ್ನ ಲೋಕಕ್ಕೆ ತಿಳಿಸಿದವನು ಈ ದೇವ. ಕಷ್ಟಗಳು ಮಾನವರಿಗೆ ಮಾತ್ರವಲ್ಲ, ದೇವತೆಗಳನ್ನು ಬಿಟ್ಟಿಲ್ಲ ಎನ್ನುವುದಕ್ಕೆ ಉದಾಹರಣೆ ಈ ರಘುವಂಶ ತಿಲಕ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಸ್ವತಃ ಶ್ರೀರಾಮಚಂದ್ರನಿಂದಲೇ ಪ್ರತಿಷ್ಠಾಪನೆಯಾದ ತೀರ್ಥರಾಮೇಶ್ವರ ಕ್ಷೇತ್ರದ ಬಗ್ಗೆ ಮಾಹಿತಿ ಪಡೆದುಕೊಂಡು ಬರೋಣ. ಬಯಲುಸೀಮೆಯ ನಡುವಿನ ಬೆಟ್ಟದ ಪ್ರಕೃತಿಯ ರಮಣೀಯವಾದ ಪ್ರಶಾಂತ ವಾತಾವರಣದ ಮಧ್ಯದಲ್ಲಿ ನೆಲೆ ನಿಂತಿದ್ದಾನೆ ಈ ರಾಮೇಶ್ವರ ಸ್ವಾಮಿ. ದಕ್ಷಿಣ ಕಾಶಿ ಎಂದೇ ಕರೆಯುವ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿನ ತೀರ್ಥದಲ್ಲಿ ಮಿಂದೆದ್ದರೆ ಕಾಶಿಯ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಪುಣ್ಯ ಬರುತ್ತಂತೆ. ಅಲ್ಲದೆ ಈ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ರೋಗಗಳು ವಾಸಿಯಾಗುತ್ತೆ ಎಂದು ಹೇಳಲಾಗುತ್ತೆ. ಈ ತೀರ್ಥದ ವಿಶೇಷತೆ ಏನಂದ್ರೆ, ನಾವೆಷ್ಟೇ ಬಾರಿ ನೀರನ್ನ ಮೊಗೆದು ಸ್ನಾನ ಮಾಡಿದ್ರೂ ಈ ತೀರ್ಥದ ನೀರು ಕಡಿಮೆಯಾಗದೇ ಇರೋದು. ಇನ್ನು ಈ ತೀರ್ಥಕುಂಡಕ್ಕೆ ಶೋಭೆ ಎನಿಸುವ ಕಲ್ಲಿನ ಮಂಟಪ, ಆ ಮಂಟಪದ ಮೇಲೆ ಮೊಸಳೆಯ ಮೇಲೆ ನೀರಿನ ಕಳಶ ಹಿಡಿದಿರುವ ಗಂಗಾ ಮಾತೆಯನ್ನ ಕುಳಿತಿರುವ ಭಂಗಿಯಲ್ಲಿ ಕೆತ್ತಲಾಗಿದ್ದು ಈ ಅದ್ಭುತ ಕಲಾಕೃತಿ ನಮ್ಮ ಮನಸೂರೆಗೊಳ್ಳುತ್ತೆ. ಇಷ್ಟು ಮಾತ್ರವಲ್ಲ, ಈ ಪುಟ್ಟದಾದ ನೀರಿನ ತೀರ್ಥದ ನೀರಿನಿಂದ ಸ್ನಾನ ಮಾಡಿ ರಾಮೇಶ್ವರನನ್ನ ದರ್ಶನ ಮಾಡಿದ್ರೆ ನಮ್ಮೆಲ್ಲ ಮನದ ಕೋರಿಕೆಗಳನ್ನ ಮಾನ್ಯ ಮಾಡ್ತಾನೆ ಚಿನ್ಮಯ ರೂಪಿಯಾದ ಈ ಭಗವಂತ. ಇಲ್ಲಿನ ಮುಖ್ಯ ದೇಗುಲದಲ್ಲಿ ಕಂಡುಬರುವ ಶಿವಲಿಂಗವು ಉದ್ಭವ ಮೂರ್ತಿಯಾಗಿದ್ದು ಈ ಕ್ಷೇತ್ರಕ್ಕೆ ತೀರ್ಥರಾಮೇಶ್ವರ ಎನ್ನುವ ಹೆಸರು ಬರಲು ಪುರಾಣದ ಕತೆ ಕೂಡ ಇದೆ. ಹಿಂದೆ ಶ್ರೀರಾಮ ಮತ್ತು ಸೀತೆ ವನವಾಸದ ಸಮಯದಲ್ಲಿ ಈ ಸ್ಥಳಕ್ಕೆ ಬಂದಿದ್ರು. ಆಗ ಸೀತಾಮಾತೆಗೆ ವಿಪರೀತ ಬಾಯಾರಿಕೆಯುಂಟಾಗಿ ಶ್ರೀರಾಮನಲ್ಲಿ ನೀರನ್ನ ಯಾಚಿಸ್ತಾಳೆ. ಆಗ ರಾಮನು ಯಾವ ಸ್ಥಳದ ನೀರು ಬೇಕೆಂದು ಕೇಳಿದಾಗ ಮಾತೆಯು ನನಗೆ ಕಾಶಿಯ ನೀರು ಬೇಕೆಂದು ಕೇಳುತ್ತಾಳೆ. ಆಗ ರಾಮನು ಈಗಿರುವ ಹೊಂಡವನ್ನ ನಿರ್ಮಿಸಿ ಹೊಂಡಕ್ಕೆ ಕಾಶಿಯಿಂದ ಗಂಗಾ ಮಾತೆಯ ನೀರು ಹರಿದು ಬರುವಂತೆ ಮಾಡ್ತಾನೆ. ಜೊತೆಗೆ ಸೀತಾಮಾತೆಯ ಆಸೆಯಂತೆ ಶ್ರೀರಾಮನು ಇಲ್ಲಿ ಲಿಂಗೋದ್ಭವವನ್ನ ಮಾಡಿದ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ನಮ್ಮ ಹಿಂದೂ ಧರ್ಮದಲ್ಲಿ ಬ್ರಹ್ಮನ ದೇವಾಲಯಗಳನ್ನ ನಾವು ನೋಡುವುದು ತುಂಬಾ ವಿರಳ. ಆದ್ರೆ ನಾವು ಈ ತೀರ್ಥರಾಮೇಶ್ವರಕ್ಕೆ ಬಂದರೆ ಬ್ರಹ್ಮದೇವನ ಪುಟ್ಟ ದೇವಸ್ಥಾನವನ್ನ ನೋಡಬಹುದಾಗಿದೆ. ಇಲ್ಲಿನ ಬ್ರಹ್ಮದೇವನು ಮೂರು ಮುಖಗಳನ್ನ ಹೊಂದಿದ್ದು ದೇವರ ನಾಲ್ಕನೇ ಮುಖವು ಹಿಂದೆ ಇರುವ ದರ್ಪಣದಲ್ಲಿ ಗೋಚರಿಸುತ್ತೆ. ಇತಿಹಾಸದ ಪ್ರಕಾರ ಈ ದೇವಾಲಯವನ್ನ 1339 ವಿಜಯನಗರದ ಅರಸರು ನಿರ್ಮಾಣ ಮಾಡಿದರೆಂದು ಹೇಳಲಾಗುತ್ತೆ. ಅತ್ಯಂತ ಪ್ರಶಾಂತವಾದ ವಾತಾವರಣದಲ್ಲಿರುವ ಈ ದೇವಸ್ಥಾನದಲ್ಲಿ ಶಿವರಾತ್ರಿ, ಮಕರ ಸಂಕ್ರಾಂತಿ, ದೀಪಾವಳಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದ್ದು ಈ ದಿನಗಳಲ್ಲಿ ಸಹಸ್ರಾರು ಭಕ್ತರು ಇಲ್ಲಿನ ತೀರ್ಥದಲ್ಲಿ ಮಿಂದೆದ್ದು ರಾಮೇಶ್ವರನ ಅನುಗ್ರಹವನ್ನ ಬೇಡ್ತಾರೆ. ಭಕ್ತರ ಮನದ ಎಲ್ಲ ಅಭೀಷ್ಟೆಗಳನ್ನ ನೆರವೇರಿಸು ಈ ರಾಮೇಶ್ವರ ದೇವರನ್ನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ದರ್ಶನ ಮಾಡಬಹುದಾಗಿದೆ. ಈ ಪುರಾತನ ದೇವಾಲಯವು ದಾವಣಗೆರೆ ಜಿಲ್ಲೆಯ ಬೆಳಗುತ್ತಿ ಸಮೀಪ ತೀರ್ಥರಾಮ್ಪುರ ಎಂಬ ಪುಟ್ಟ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ 329 ಕಿಲೋಮೀಟರ್, ಮಂಗಳೂರಿನಿಂದ 212 ಕಿಲೋಮೀಟರ್, ಶಿವಮೊಗ್ಗದಿಂದ 39 ಕಿಲೋಮೀಟರ್ ದೂರದಲ್ಲಿದೆ. ದಾವಣಗೆರೆಗೆ ರಾಜ್ಯದ ಎಲ್ಲಾ ಭಾಗಗಳಿಂದ ಕರ್ನಾಟಕ ಸಾರಿಗೆ ಬಸ್ ಸೌಕರ್ಯವಿದೆ. ದಾವಣಗೆರೆ ತಲುಪಿ ಅಲ್ಲಿಂದ ತೀರ್ಥರಾಮ್ಪುರಕ್ಕೆ ಬಾಡಿಗೆ ವಾಹನವನ್ನ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ತೆರಳಬಹುದಾಗಿದೆ. ಸಾಧ್ಯವಾದ್ರೆ ನೀವು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ರಾಮೇಶ್ವರನ ಕೃಪೆಗೆ ಪಾತ್ರರಾಗಿ. ವಾಹನಂ ಋಷಭೋ ಯಸ್ಯ ವಾಸುಕಿಹಿ ಕಂಠಭೂಷಣಂ ವಾಮೇ ಶಕ್ತಿಧರಂ ದೇವಂ ವಕರಾಯ ನಮೋ ನಮಃ. ಈ ಶ್ಲೋಕವನ್ನ ಪಠಿಸುವ ಸಕಲರಿಗೂ ಆ ಪರಮೇಶ್ವರನ ಅನುಗ್ರಹವಿರಲಿ ಅಂತ ಆಶಿಸ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspiredkannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.